ಹಲೋ, ಎಲ್ರಿಗೂ ನಮಸ್ತೆ. ಇವ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೂದುಗುಂಬಳಕಾಯಿ ತಿರುಳನ್ನ ಯೂಸ್ ಮಾಡಿ ದೋಸೆ ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಮನೆ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅದರಲ್ಲೊಂದು ಕಾಲು ಕಪ್ಪಷ್ಟು ಉದ್ದಿನಕಾಳನ್ನ ಸೇರಿಸಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಅವಲಕ್ಕಿ, ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸಿ ನಾನಿಲ್ಲಿ ಬೂದುಗುಂಬಳಕಾಯಿನ ಯೂಸ್ ಮಾಡಿದ್ಮೇಲೆ ಅದರಲ್ಲಿ ಸಿಗುವಂಥ ತಿರುಳನ್ನ ತೊಗೊಂಡು ಸೀಡ್ಸ್ನೆಲ್ಲ ತೆಗೆದು ಬೂದುಗುಂಬಳಕಾಯಿ ತಿರುಳನ್ನ ತೊಗೊಂಡು ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ತುಂಬಾ ಬಾಡಿಗೆ ತಂಪು ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಒಂದು 6 ರಿಂದ 7 ಗಂಟೆ ಟೈಮ್ ನೆನೆಸಿಡಿ. ಇದು ನೆನೆದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದೋಸೆ ಹಿಟ್ಟನ್ನ ನುಣ್ಣಗೆ ರುಬ್ಕೋಬೇಕು. ದೋಸೆ ಹಿಟ್ಟನ್ನ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಈ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಬೇಗ ಹೋಗಿ ಬರಲ್ಲ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಸ್ಟೀಲ್ ಬಾಕ್ಸ್ ತೊಗೊಂಡು ಅದಕ್ಕೆ ದೋಸೆ ಹಿಟ್ಟನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಿಂದ ದೋಸೆ ಹಿಟ್ಟು ಈ ಚಳಿಗಾಲದಲ್ಲಿ ಬೇಗ ಹೋಗಿ ಬರುತ್ತೆ. ಈಗ ಇದನ್ನು ಕ್ಲೋಸ್ ಮಾಡಿ ಒನ್ ನೈಟ್ ಇಡಬೇಕು. ಈಗ ಒನ್ ನೈಟ್ ಆಗಿದೆ, ದೋಸೆ ಹಿಟ್ಟು ಕಂಪ್ಲೀಟಾಗಿ ಉಪ್ಪು ಬಂದಿದೆ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಬೇಕು, ಅದರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ದೋಸೆ ಹಿಟ್ಟು ಪರ್ಫೆಕ್ಟಾಗಿದೆ. ಇಲ್ಲಿ ದೋಸೆ ಹಂಚನ ಕಾಯ್ದಕ್ಕಿಟ್ಟು ಸ್ವಲ್ಪ ನೀರು ಚಿಮುಕಿಸ್ಬೇಕು, ಆಗ ದೋಸೆ ಅಂಟೋದಿಲ್ಲ. ಈ ರೀತಿ ಈರುಳ್ಳಿಗೆ ಎಣ್ಣೆನ ಹಚ್ಕೊಂಡು ದೋಸೆ ಹಂಚಿಕೆ ಉಜ್ಜೋದ್ರಿಂದ ದೋಸೆ ಅಂಟೋದಾಗಲಿ ಅಥವಾ ದೋಸೆ ಹಾಕಿದಾಗ ಹಾಳಾಗಲ್ಲ. ಈಗ ದೋಸೆ ಹಿಟ್ಟನ್ನ ಹಾಕಿ ನೋಡಿ, ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರೋ ದೋಸೆ. ಸ್ವಲ್ಪ ಆಯಲ್ ಹಾಕಿ ಈಗ ದೋಸೆನ ಮುಚ್ಚಿ ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಳಿ. ನೋಡಿ, ತುಂಬಾ ಸಾಫ್ಟಾಗಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ, ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವಿಲ್ಲಿ ಮಕ್ಕಳಿಗೆ ನಾವು ಬೂದುಗುಂಬಳಕಾಯಿನ ಜ್ಯೂಸ್ ಆಗಲಿ ಅಥವಾ ಅದ್ರ ರೆಸಿಪಿ ಆಗಲಿ ಅವ್ರು ತಿನ್ನೋದಕ್ಕೆ ಲೈಕ್ ಆಗಲ್ಲ, ಅದಕ್ಕೆ ಈ ರೀತಿ ದೋಸೆಗೆ ಕೂಡ ಮಾಡ್ಬೋದು. ಮಕ್ಕಳು ಟಿಫನ್ ಬಾಕ್ಸ್ಗೆ ದೋಸೆ ತೊಗೊಂಡೋಗಿ ತುಂಬ ಬೋರಿಂಗ್ ಅನಿಸುತ್ತೆ, ಹಾಗೆ ಈ ರೀತಿ ಸ್ಮಾಲ್ ಸ್ಮಾಲ್ ದೋಸೆನ ಮಾಡಿದ್ರೆ ಅವ್ರು ತುಂಬ ಖುಷಿಯಾಗುತ್ತೆ. ಈ ರೀತಿ ಪುಟಾಣಿ ದೋಸೆ ಮಾಡಿಕೊಡಿ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ದೋಸೆನ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ, ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ. ನಾನಿವತ್ತು ದೋಸೆ ಜೊತೆ ಚಟ್ನಿ ಮತ್ತು ಕಡಲೆಕಾಳು ಪಲ್ಯನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಸಾಫ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.